ಇವಾಗ ನಾವು ಸುಜನ್ ಹತ್ರ ಕೇಳಿ ಕೇಳಿ ನೀವು ಎಂಗೇಜ್ಮೆಂಟ್ ಮಾಡಿಸಿದ ನಾವೇ ಲಕ್ಷ ಲಕ್ಷ ಖರ್ಚು ಮಾಡಿ ಒಂದೇ ಒಂದು ಒಂದು ಲಕ್ಷ ಎರಡು ಲಕ್ಷ ಅಲ್ಲ ಭಾಳಷ್ಟು ಖರ್ಚು ಮಾಡಿ ಅದನ್ನು ಎಂಗೇಜ್ಮೆಂಟ್ ಮಾಡಿಸಿದ್ದು ಚೆನ್ನೈಯಲ್ಲಿ ನಾವೇ ಮಾಡಿಸಿ ಎಲ್ಲ ಆದಮೇಲೆ ಇವತ್ತು ನೀವೆಲ್ಲ ತುಂಬ ಕೇಳ್ಕೊತಿದ್ದೀರಲ್ಲ ಏನಾಯಿತು 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 ಅಂತ ಎಲ್ಲಿ ಹೊಡೀತು ಅಂದರೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಮಾಡ್ತಾ ಒಂದು ಮಾತು ಬಂತು ನಾವು ಕನ್ನಡದವರು ಓ ನೀವು ತಮ್ಮವರಲ್ವಾ ಓಕೆ ನೀವು ಈ ಥರ ಈ ಥರ ಮಾಡ್ತೀರಲ್ಲ ನಾವು ಕಾಣ್ದವ್ರಲ್ವ ಈ ಥರ ಈ ಥರ ಮಾಡ್ತೀವಲ್ಲ ಅಂತ ಅದು ಒಂದು ಸಲ ಎರಡು ಸಲ ಅಲ್ಲ ಭಾಳಷ್ಟು ಸಾರಿ ಅದು ಪ್ರಸ್ತಾಪ ಆಗ್ತಾ ಬಂತು ದಿನ ಒಂಥರ ಒಂದು ಜಗಳದಲ್ಲೇ ಇತ್ತು ನನ್ನ ಮತ್ತು ಅವರ ಒಂದು ಸಂಬಂಧದಲ್ಲಿ ಏನೂ ಬಿರುಕಿರಲಿಲ್ಲ ಯಾಕಂದರೆ ನಾವಿಬ್ಬರು ಒಳ್ಳೆ ಸ್ನೇಹಿತರಾಗಿದ್ವಿ ಸುಜನ್ ಅವರು ಯಾವಾಗ ಬಂದರೂ ಅದು ಎರಡು ವರ್ಷ ಮೂರು ವರ್ಷ ಆ ಕಥೆಗಳೆಲ್ಲ ಏನೂ ಇಲ್ಲ ನಮ್ಮ ತಂದೆ ತೀರು ಹೋದ ಮನೆಯಲ್ಲೇ ಅವ್ರು ಅದರ ಬಗ್ಗೆ ಯಾಕಂದರೆ ಅವ್ರು ನೋಡಿದ್ರು ನಾವು ಮೂರು ಜನ ತುಂಬ ಲೇಡೀಸ್ ಕಷ್ಟಪಡ್ತಿದ್ದಾಗ ಮದುವೆ ಮಾಡ್ಕೋಬೇಕು ಅಂತ ಅವರು ಸೃಜನ್ ಬಂದಿದ್ದು ಒಳ್ಳೆಯ ಒಂದು ಉದ್ದೇಶದಿಂದಲೇ ಬಂದರು ಸೊ ನಮ್ಮಿಬ್ರಲ್ಲಿ ಏನೂ ಇರಲಿಲ್ಲ ಭಾಷೆ ಅದೆಲ್ಲ ಏನೂ ಇರಲಿಲ್ಲ ಆದರೆ ಎಲ್ರಿಗೂ ಗೊತ್ತಿರುತ್ತೆ ಇವಾಗ ಒಂದು ಮದುವೆ ಅಂತ ಒಂದು ಒಂದು ಮಾತು ಸ್ಟಾರ್ಟ್ ಆದಾಗ ಮನೆಯಲ್ಲಿ ಎಷ್ಟು ಎಲ್ಲ ವಿಚಾರಗಳು ಬರ್ತವೆ ಆ ರೀತಿ ಬಂದಾಗ ನೀವು ತಮಿಳೋರಲ್ವಾ ಅಂತ ಒಂದು ಮಾತು ಬಂತು ಸರಿ ನಾನು ನೋಡಿದೆ ನೋಡಿದೆ ಅದನ್ನು ಸರಿಪಡ್ಸೋಕ್ಕಾಗತ್ತಾ ನೋಡಿದೆ ಭಾಳ ದಿನ ನಾನು ಹೋರಾಡಿದೆ ಯಾಕೆಂದರೆ ಯಾವ ಯಾವ ಹೆಣ್ಣು ಅಂದ್ಕೊಳ್ಳಲ್ಲ ಎಂಗೇಜ್ಮೆಂಟ್ಲ್ಲ ಮಾಡಿಸ್ಬಿಟ್ಟು ತುಂಬ ನಮ್ ನಾವು ತುಂಬ ಒಂದು ನಂಬಿಕೆಯಿಂದ ಎಲ್ಲ ಮಾಡಿಬಿಟ್ಟು ಆಮೇಲೆ ಆ ಎಂಗೇಜ್ಮೆಂಟ್ನ ನಾವು ಹಂಗೆ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ ಸೊ ನಾನು ಬಹಳ ಒಂದು ಭಾರವಾದ ಒಂದು ಮನಸ್ಸಿನಿಂದನೇ ಆಮೇಲೆ ನಾವು ಇಬ್ಬರು ಕೂತ್ಕೊಂಡು ಮಾತಾಡಿದಾಗ ಏನು ನಿರ್ಧಾರ ಮಾಡಿಕೊಂಡ್ವಿ ಅಂದರೆ ತುಂಬ ಮೆಚೋರ್ಡಾಗಿ ಮಾಡಿದ್ವಿ ಆ ವಿಚಾರನ ಇವಾಗೆಲ್ಲ ಮಾಡ್ತಾರಲ್ಲ ನೀನು ಆ ಥರ ಮಾಡಿದೆ ನೀನು ಈ ಥರ ಆ ಥರ ಮಾಡಲಿಲ್ಲ ನಾನು ಬಹಳ ಒಳ್ಳೆ ರೀತಿಯಲ್ಲಿ ಸೃಜನ್ ಅವ್ರಿಗೆ ಬಯಸ್ತೆ ಏನು ಬಯಸ್ತೆ ಅಂದರೆ ಮನೆಯಲ್ಲಿ ಎಲ್ಲರೂ ಏನು ಆಸೆ ಪಡ್ತಾರೋ ಆ ರೀತಿಯಾದ ಒಂದು ಹೆಣ್ಣು ಅವ್ರಿಗೆ ಸಿಗಬೇಕು ಅವ್ರು ಚೆನ್ನಾಗಿರಬೇಕು ಅಂತ ನಾನು ಭಾವಿಸ್ತೆ ಅದನ್ನು ನಾನು ಸ್ವಚ್ಛವಾದ ಪ್ರೀತಿ ಅಂತ ನಾನು ಭಾವಿಸ್ತೀನಿ ಯಾವುದು ಪ್ರೀತಿ ಅಂದರೆ ನಮಗೊಬ್ರು ಸಿಗ್ತಾರಾ ಸಿಗಲ್ವಾ ಅದಲ್ಲ ಅವ್ರು ಚೆನ್ನಾಗಿರಬೇಕು ಅಂತ ನಾವು ಅನ್ಕೋತೀವಲ್ಲ ಅದನ್ನೇ ಪ್ರೀತಿ ಅಂತ ಹೇಳೋದು ಸೊ ಅವತ್ತು ನಾನು ಅದನ್ನೇ ಮಾಡಿದೆ ದೇವ್ರ ಸಾಕ್ಷಿಯಾಗಿ ನಾನು ಅದನ್ನೇ ಮಾಡಿದೆ ಸೃಜನ್ ಗೊತ್ತಿದೆ ಪಾ ಇವತ್ತು ನೀವು ಬರಿತಿದ್ದೀರಲ್ಲ ಸುಜನ್ನ ಏಮಾರ್ಸ್ಬಿಟ್ಲು ಬೀದಿಗೆ ಬಂದುಬಿಟ್ಲು ನೀವು ಬರೀರಿಪಾ ಧೈರ್ಯವಾಗಿ ಬರೀರಿ ಜಯಪ್ರದ ಬಗ್ಗೆ ಬರೀರಿ ನಾನು ಹೇಳಿದ್ನಲ್ಲ ನಾನು ಹೇಳಿನೇ ಒಂದು ತಿಂಗ್ಳು ಆಗೋಯ್ತಲ್ಲ ಏನು ಜಯಪ್ರದ ಏನು ಕಂಡದವ್ರು ಅವರು ಅವ್ರು ತೆಲುಗು ಅವ್ರು ತಾನೇ ಏನು ತೆಲುಗು ಅವ್ರು ಬಂದು ನಮ್ಮ ವಿಜಯಲಕ್ಷ್ಮಿನೂ ಅವರು ಉಷಾವ್ರನ್ನ ಎಷ್ಟು ಜೀವನ ಎಷ್ಟು ಹಾಳು ಮಾಡಿದ್ದಾರೆ ಅಂತ ಬರೆಯೋದ್ ಮಾಧ್ಯಮದವರು ಯಾಕೆ ಬರೀತಿಲ್ಲ ಯಾವನ್ನ ಯಾಕೆ ಕಾಪಾಡ್ತಿದ್ರಿ ಜಯಪ್ರದ ಅವ್ರನ್ನ ಇದನ್ನೇ ಅಧರ್ಮ ಅಂತ ಹೇಳೋದು ಯಾಕೆ ನಾನು ಇವಾಗ ಮಾತಾಡ್ತಿದ್ದೀನಿ ಅಂದರೆ ಧರ್ಮ ಅಧರ್ಮ ಜಾಸ್ತಿ ಆಗ್ತಿದೆ ಏನು ಬೇಕಾದರೂ ಬರೆದು ಬೇಡ ನಾ ವಿಜಯಲಕ್ಷ್ಮಿ ಬಗ್ಗೆ ಇವಾಗ ಇಷ್ಟು ನೀವು ನನ್ನನ್ನು ಹೇಳ್ತೀರಲ್ಲ ಇವಾಗ ಜಗ್ಗೇಶ್ ಅವರು ಜಗ್ಗೇಶ್ ಅವರು ನಾನು ಹೇಳಿದ್ನಲ್ಲ ಚಪ್ಪಲಿಲಿ ಬಾರ್ಸಿದ್ಲು ಅಂತ ಹೇಳಿದ್ರಲ್ಲ ಪ್ರತಿ ಒಂದು ಟ್ವೀಟಲ್ಲೂ ರಾಯರ ರಾಯರ ಆಶೀರ್ವಾದ ರಾಯರ ಆಶೀರ್ವಾದ ಅದೇ ರಾಯರ ಮೇಲೆ ಸಾಕ್ಷಿ ನಾನು ಆಣೆ ಮಾಡಿ ಹೇಳ್ತೀನಿ ವಿಜಯಲಕ್ಷ್ಮಿ ನನ್ನ ಚಪ್ಪಲಿ ಬಾರ್ಸಿದ್ಲು ಅಂತ ಜಗ್ಗೇಶ್ ಅವ್ರು ಹೇಳ್ತಾರ ಇನ್ನೊಂದು ಸಾರಿ ನೀವು ಮತ್ತೆ ಸುಜನನ್ನು ನನ್ನ ಹೇಮಾರಿಸಿದ್ಲು ಏಮಾರ್ಸಿದ್ಲು ಅಂದರೆ ಖಂಡಿತ ಸುಜನ್ ಅವ್ರ ಫ್ಯಾಮ್ಲಿನೂ ನಮ್ಮ ಫ್ಯಾಮ್ಲಿನೂ ಕರ್ಕೊಂಡು ಹೋಗ್ಬಿಟ್ಟು ಶಿವನ ಹತ್ರ ಕೂರಿಸ್ಬಿಟ್ಟು ಯಾಕಂದರೆ ಇವಾಗ ಪಾರತಮ್ಮ ಅವ್ರ ಜಾಗದಲ್ಲಿ ಇದ್ದಾರೆ ಕೂರಿಸ್ಬಿಟ್ಟು ಏನಪ್ಪ ಮಾಡಿದೆ ನಾನು ಸೃಜನ್ ಅವ್ರಿಗೆ ಏನು ಮಾಡಿದೆ ಅಂತ ನಾನು ಕೂರಿಸ್ಬಿಟ್ಟು ಮಾತಾಡ್ಸ್ಬಿಡ್ತೀನಿ ಯಾಕಂದರೆ ನನಗೆ ಯಾವ ಯಾವ ಕಳ್ಳ ನಾನು ಯಾವೊಂದು ಡೆಕೋಯೇಟ್ ಥರನೋ ಯಾವೊಂದು ಟ್ವೆಂಟಿ ಥರನೋ ನನಗೆ ಯಾವ ಒಂದು ಇಮೇಜು ಬೇಡ ನಾನು ಯಾರಿಗೂ ದ್ರೋಹ ಮಾಡಿಲ್ಲ ನಾನು ಹೇಳ್ತಿದ್ದೀನಲ್ಲ ಇವತ್ತು ಅಕ್ಕ ನೋಡೋವಾಗ ನನಗೆ ರಕ್ತಕ್ಕ ನೀರು ಬರ್ತಿದೆ ಹಾಂ ಅರ್ಥ ಆಗ್ತಿದೆ ನಿಮಗೆ ನಮ್ಮ ಅಕ್ಕನ ಜೀವನನ ಆ ಥರ ಮಾಡಿಟ್ಟಿದ್ದಾರಲ್ಲ ಯಾರಿಗಾದರೂ ಇದೆಯಾ ಧೈರ್ಯ ಆ ವಿಚಾರವಾಗಿ ಮಾತಾಡೋದಕ್ಕೆ ಯಾಕೊಂದು ಒಂದು ಲೈವ್ ಹಾಕಿ ಸ್ವಾಮಿ ನೀವು ಲೈವ್ ಹಾಕಿ ಕರೀರಿ ಅವ್ರನ್ನ ಲೈವಲ್ಲಿ ಕರೀರಿ ಜಯಪ್ರದ ನಾನು ಲೈವಲ್ಲಿ ನಾನು ಕೇಳ್ತೀನಿ ಇನ್ನೊಂದು ಹೆಣ್ಣ ನೀನು ಇಲ್ಲಿ ನಿನ್ನ ಸೊಸೆ ಈ ಥರ ಸಾಯ್ತಿರೋವಾಗ ನೀನು ಹಂಗೆ ಬಿಟ್ಬಿಟ್ಟು ಹೋಗಿದ್ದಿಲ್ಲ ಅವಳು ಹೆತ್ತ ಮಗನ ತೋರ್ಸೋದಕ್ಕೆ ನಿನ್ಗೆ ಯೋಗ್ಯತೆ ಅಲ್ಲಲ್ಲ ನೀನು ಹೆಣ್ಣ ನೀನು ಅಂತ ನಾನು ಕೇಳ್ತೀನಿ ನಾನು ಕೇಳಬೇಕು ಅಂತ ಅನಿಸುತ್ತೆ ಅದು ಮಾಡ್ಕೊಡ್ತೀರಾ ನೀನು ನನಗೆ ಮಾಡಿಕೊಡ್ತೀರಾ ಅದನ್ನು ಬಿಟ್ಬಿಟ್ಟು ನಿಮ್ಮ ಮಗಳು ನಾನು ಕರ್ನಾಟಕದ ಮಗಳು ನನ್ನ ಬಗ್ಗೆ ಅಸಹ್ಯವಾಗಿ ಮಾತಾಡಬೇಕು